ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಅರ್ಧಂಬರ್ಧ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ದಯವಿಟ್ಟು ನಮಸ್ಕಾರ ಸ್ನೇಹಿತರೆ, ಪಾರಂಪರಿಕ ವೈದ್ಯ ಪರಿಷತ್ ಕೊಳ್ಳೇಗಾಲ. ಇವತ್ತು ನಾವು ಕೇರಳದಲ್ಲಿರುವ ಒಂದು ಅದ್ಭುತವಾಗಿರುವಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ಕುಟ್ಟಿ ಚಾತಿ ಪ್ರಯೋಗ, ಕುಟ್ಟಿ ಚಾತ ಪ್ರಯೋಗ ಅಂತ ಹೇಳ್ತಾರೆ. ನಿಜವಾದ ಕುಟ್ಟಿಯನ್ನು ವಶ ಮಾಡ್ಕೊಂಡಿರೋವಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈಗ ಅವ್ರು ಇರೋದು 8ನೇ ಜನ್ರೇಷನ್ನು, 8ನೇ ತಲೆಮಾರಿನವರು. ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ನಾಳೆ ಇನ್ನೇನು ಸಾಯಬೇಕು, ನಾಳೆ ಜೈಲಿಗೆ ಹೋಗಬೇಕು, ಇಲ್ಲ ನಾಳೆ ಅವರು ಏನಾದ್ರು ಪ್ರಾಬ್ಲಮ್ನಿಗೆ ಸಿಗಾಕೋಬೇಕು ಅನ್ನೋದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಎಲ್ಲರೂ ಜ್ಯೋತಿಷರು ಏನು ಮಾಡ್ತಾರೆ ಅಂದರೆ ನಮಗೆ ಕೇರಳದಲ್ಲಿ ಪ್ರಯೋಗ, ಕೊಳ್ಳೆಗಾಲದ ಪ್ರಯೋಗ ಅಂತಾರೆ. ಆದರೆ ನಿಜವಾಗೂ ಕೇರಳಗೆ ಹೋಗಿ ಅವರು ವಂಶಸ್ಥರನ್ನ ಭೇಟಿಯಾಗಿ ಅವ್ರನ್ನ ಮೀಟಾಗಿ ಇವತ್ತು ನಾವು ನಿಜವಾಗಲೂ ಕುಟ್ಟಿಯನ್ನು ವಶ ಮಾಡಿಕೊಂಡಿರೋವಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈಗ ಬೆಳಗಿನ ಜಾವ 4:30, ಈಗ ಹೊರಟ್ರೆ ನಾವು ಮಧ್ಯಾಹ್ನ ಹೋಗಿ ಸೇರೋಕ್ಕೆ ಸಾಧ್ಯ. ನಿಮಗೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದ. ನೋಡಿ ಸ್ನೇಹಿತರೆ, ನಾವೀಗ ಜಿಂಬಂ ಮಾಸ್ನೂರಲ್ಲಿದ್ದೀವಿ. ಹಂಗೆ ಸಣ್ಣದಾಗಿ ಒಂದು ಟೀ ಬ್ರೇಕ್, ನಾವು ಬಳ್ಳಾರಿ ಮೇಲೆ ನಮ್ಮ ಪಯಣ ಸಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಈ ಪಯಣದಲ್ಲಿ ಬಳ್ಳಾರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ತೊಟ್ಟಲಿಗೆ ಬೀಗವನ್ನು ಕಟ್ಟಿದ್ದಾರೆ. ಇಲ್ಲಿ ಇದೊಂದು ವಿಶಿಷ್ಟವಾದ ಆಚಾರ. ಇಲ್ಲಿ ಹರಕೆ ಹೊತ್ಕೊಂಡಿರೋರು ಈ ತೊಟ್ಟಲಿಗೆ ಬೀಗವನ್ನು ಕಟ್ತಾರೆ. ನೋಡಿ, ನಾವು ತಮಿಳ್ನಾಡು ಬಂದರೆ ಬಳ್ಳಾರಿ ಅಮ್ಮನ ಆಶೀರ್ವಾದ ಇಲ್ಲದೆ ಹೋಗೋಕ್ಕಾಗಲ್ಲ. ಬನ್ನಿ, ಬಳ್ಳಾರಿದು ಅಮ್ಮನ ಆಶೀರ್ವಾದ ತಗೊಂಡು ಮುಂದೆ ಸಾಗೋಣ. ನೋಡಿ ಸ್ನೇಹಿತರೆ, ಬಳ್ಳಾರಿ ಅಮ್ಮನ ದೇವಸ್ಥಾನದಲ್ಲಿ ಈ ಥರ ಉಪ್ಪು ರಾಶಿನ ನೋಡ್ಬೋದು ನೀವು ಎಲ್ಲೇ ನೋಡಿದ್ರು. ನೋಡಿ, ಈ ಥರ ಬರೋವಂಥ ಭಕ್ತಾದಿಗಳು ಇಲ್ಲಿ ಉಪ್ಪನ್ನು ಈ ಥರ ಹಾಕ್ತಾರೆ. ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದು ದೂರ ಆಗುತ್ತೆ ಅಂತ ಇದೊಂದು ಪದ್ಧತಿ ಇಲ್ಲಿ ನೋಡ್ಬೋದು. ನೋಡಿ, ಉಪ್ಪನ್ನು ಸುರಿತಾ ಇದ್ದಾರೆ ತುಂಬ ಜನ ಬಂದು. ಈಗ ಸ್ನೇಹಿತರೆ, ಬಳ್ಳಾರಿ ಮಾರ್ಗವಾಗಿ ಕೊಯಮತ್ತೂರು ಹೋಗಿ ಆಮೇಲೆ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು ಸ್ನೇಹಿತರೆ. ಈಗ ನಾವು ಬಳ್ಳಾರಿ ದೇವಸ್ಥಾನ ಅಮ್ಮನವರ ದರ್ಶನ ಮಾಡಿ ಈಗ ಮುಂದೆ ಸಾಗ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಇವಾಗ ಬಂದಿರೋವಂಥ ಸ್ಥಳ ರಾಮ ವಿಳಾಸ್ ಅಂತ. ಸುಮಾರು 70 ವರ್ಷ ಹಳೆಯದಾದ ಹೋಟೆಲ್ ಇದು. ಇಲ್ಲಿ ತುಂಬ ವಿಶೇಷತೆ ಏನು ಅಂತಂದರೆ ತಿಂಡಿ ಊಟ ಎಲ್ಲ ಬಾಳೆಯಲ್ಲಿ ಸರ್ವ್ ಮಾಡ್ತಾರೆ. ಈಗ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು. ಸುಮಾರು 70 ವರ್ಷ ಹಳೆಯದಾದ ಹೋಟೆಲ್ ಇದು ರಾಮ ವಿಳಾಸ್ ಅಂತ. ಇಲ್ಲಿ ವಿಶೇಷತೆ ಏನು ಅಂತಂದರೆ ಇಲ್ಲಿ ಸರ್ವ್ ಮಾಡೋ ಪ್ರತಿಯೊಬ್ಬರು 50 ವರ್ಷ 60 ವರ್ಷ ವಯಸ್ಸಾಗಿರೋಂಥವ್ರು. ನಿಜವಾಗ್ಲೂ ಈಗಿನ ಕಾಲದ ಯುವಕರು ಇವರನ್ನು ನೋಡಿ ನಾಚಿಕೆ ಪಟ್ಕೋಬೇಕು ಸ್ನೇಹಿತರೆ. Thank you.
ನೋಡಿ ಸ್ನೇಹಿತರೆ, ಈಗ ಇವರು ಕೇವಲ 1 ರೂಪಾಯಿ ಕಾಯಿನ್ ಇಸ್ಕೊಂಡು ಅವರ ಭವಿಷ್ಯವನ್ನು ಯಾವ ರೀತಿ ಹೇಳ್ತಾರೆ ಅಂತ ತಿಳಿದುಕೊಳ್ಳಿ. ಅವರ ಪೂರ್ತಿ ಭವಿಷ್ಯ ಕೇವಲ 1 ರೂಪಾಯಿಯನ್ನು ತೆಗೆದುಕೊಂಡು ಈಗ ಹೇಳ್ತಾರೆ. ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದಾರೆ, ಅವರ ಮುಖವನ್ನು ನಾನು ತೋರಿಸೋದಿಲ್ಲ, ಆದರೆ ಅವ್ರ ಭವಿಷ್ಯವನ್ನು ಈಗ ಹೇಳ್ತಾರೆ ನೋಡಿ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಜಾಗ ಅಂದರೆ ಸ್ನೇಹಿತರೆ, ಮೊದಲು ಕುಟ್ಟಿಯನ್ನು ವಶಿ ಮಾಡಿಕೊಂಡಿರುವಂಥ ಸ್ಥಳ ಇದು. ನೋಡ್ಬೋದು ಎಷ್ಟು ಹಳೆಯದಾದ ದೇವಸ್ಥಾನ ಇದು. ನೋಡ್ಬೋದು ನೀವು, ಸುಮಾರು 900 ವರ್ಷ ಹಳೆಯದಾದ ವಿಗ್ರಹ ಇದು. ಸಕಲ ಶಲ್ಯ ವರ್ತಮಾನ ವರ್ತಮಾನ ಸಕಲ ವಿಧಕ್ಷತ್ರ ಭೂತ ಪ್ರೇತ ಜಾಗೃತರು ಸಕಲ ವಿಧ ಮುಕ್ತ ಪೆಟ್ಟೆ ಸಂಗಣ ಲಕ್ಷ್ಮಣಗಳ അറിഞ്ഞും അറിയാതെയും വന്നും അറിഞ്ഞും നിന്നും ഉപദേശിച്ചു വന്ന അഗ്രദോഷങ്ങളും സമസ്ത ദുരിതങ്ങളും ಕಲ್ಕಂ ಕೇಳಗಪಾರ ಧಾರಿಗೃಷದ ಕೃಷ್ವಾಕರಗ್ರಷು ಜನಾಃ ಭೂತ ಪ್ರೇತ ಪಿಶಾಚು ಮಾದ್ರ ಸಚಿದಾಂ ಮುಂಡಸ್ತ್ರಮಾಧಾಂ ಧೃತಾಂ ವಂದೇ ದುಷ್ಟಮಸೂರಿಕಾಧಿವಿಪದಂ ಸಂಹಾ. ಅಲ್ಲಿ 1 ರೂಪಾಯಿ ನೀಸ್ಕೊಂಡ್ರು, ಈಗ ಅವ್ರ ಭವಿಷ್ಯವನ್ನು ಹೇಳ್ತಾರೆ. ಅವರ ಒಂದು ಸಮಸ್ಯೆಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಇಲ್ಲಿ ನಿವಾರಣೆ ಆಗುತ್ತೆ. ನೋಡ್ಬೋದು ಆ ದೇವಿ ಮುಂದೆ ಕೂತು ಅವರು ಇದು ಮಾಡ್ತಾರೆ, ಎಲ್ಲ ಪೂಜೆಗಳನ್ನ ಮಾಡ್ತಾರೆ. ಇದು ನಾವು ಪರ್ಮಿಷನ್ ತಗೊಂಡು ಅವ್ರ ಹತ್ರ ಪೂಜೆ ವಿಡಿಯೋನ ತೆಗಿತಾ ಇದ್ದೀವಿ. ಯಾರಿಗೂ ಸಾಮಾನ್ಯವಾಗಿ ಈ ವಿಡಿಯೋ ತೆಗೆಯೋದಕ್ಕೆ ಬಿಡೋದಿಲ್ಲ ಅವರು. ಸ್ನೇಹಿತರೆ, ಕುಳ್ಳಿಕಾ ಭಗವಾನ್ ಅಂತಂದ್ಬಿಟ್ಟು ಇದೆಲ್ಲ ಪೂಜೆ ಮಾಡ್ತಿದ್ದಾರದು. ನಮ್ಮ ಶತ್ರುಗಳು ಯಾರೇ ಆಗಿರಲಿ ಇಲ್ಲಿ ನಾಶ ಆಗೋದಕ್ಕೆ ಈ ರೀತಿ ಪೂಜೆಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಇವರೆಲ್ಲ ಮಾಡ್ತಾರೆ. ಪ್ರತಿ ಒಂದುದಕ್ಕೂ ಇಲ್ಲಿ ಪರಿಹಾರ ಇದೆ. ಅವರು ಇದು ಕೇಳೋದಕ್ಕೆ ಬರೀ 1 ರೂಪಾಯಿ ಮಾತ್ರ ಇಸ್ಕೋತಾರೆ. ಆ ಪೂಜೆಗೆ ಏನು ಖರ್ಚಾಗುತ್ತೆ ಅಂತ ಆಮೇಲೆ ಹೇಳ್ತಾರೆ ಸ್ನೇಹಿತರೆ. ನೋಡ್ಬೋದು ಈ ಥರ ಗೊಂಬೆಗಳನ್ನು ಮಾಡಿ, ಈ ಜಾಗ ಇರೋದೇ ಫುಲ್ಲು ಕುಗ್ರಾಮ ಇದು, ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಅವರ ವಂಶಾವಳಿ. ಈಗ 6th generation ಇದೆ, ಇನ್ನೆರಡು ಜನ್ರೇಷನ್ನು ರೆಡಿ ಆಗ್ತಾ ಇದೆ. ಟೋಟಲ್ಲು 8ನೇ ತಲೆಮಾರಿನವರು ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಅದ್ರ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾವು ಬಂದಿರೋವಂಥ ಸ್ಥಳ ಕೇರಳದಲ್ಲಿ ಒಂದು ಕುಗ್ರಾಮ ಇದು. ಈ ಸ್ಥಳದಲ್ಲಿ ನಿಜವಾಗಲೂ ಕುಟ್ಟಿಯನ್ನು ವಶ ಮಾಡಿಕೊಂಡಿರ್ತಾರೆ. ಇದಿವರು ಇವ್ರು ಹೇಳ್ದಂಗೆ ನಿಮಗೆ 800 ವರ್ಷ ಹಳೆ ವಿಗ್ರಹಗಳನ್ನೆಲ್ಲ ನಿಮ್ಗೆ ಆಗಲೇ ನಿಮ್ಗೆ ತೋರಿಸ್ದೆ ನಾನು. ಇದು ಬಂದು ನಿಮಗೆ ಒರ್ಜಿನಲ್ ಆಗಿ ಕುಟ್ಟಿಯನ್ನು ವಶ ಮಾಡಿಕೊಂಡಿರೋಂಥ ಫ್ಯಾಮಿಲಿ ಅವರು. ಇವರು ಸುಮ್ಮನೆ ಜ್ಯೋತಿಷದವರೆಲ್ಲನೂ ಕೇರಳ ಮಂತ್ರ, ಕೊಳ್ಳೆಗಾಲದ ಮಂತ್ರ ಅಂತ ಹೇಳ್ತಾರೆ, ಸುದ್ದು ಸುಳ್ಳು ಅದು. ನಾವು ಬಂದಿರೋವಂಥ ಈ ಸ್ಥಳ ಬಂದು ತಲಾಂತರದಿಂದನೂ ರಾಜಮಾನ ಮನೆ ತರದವ್ರಿಗೆ ಇವರು ಜ್ಯೋತಿಷನ ಹೇಳ್ಕೊಂಡು ಇದ್ದಂಥ ಫ್ಯಾಮಿಲಿ ಇವ್ರದ್ದು. ತುಂಬ ಅದ್ಭುತವಾಗಿರುವಂಥ ಸ್ಥಳ ಇದು, ಮತ್ತು ತುಂಬ ಮಹತ್ವ ಇರುವಂಥ ಜಾಗ. ಈ ಜಾಗಕ್ಕೆ ಬಂದ್ರೇ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಇಲ್ಲಿ ತಿಳಿಯುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ. ಯಾರು ಯಾವುದೇ ಜ್ಯೋತಿಷದವ್ರನ್ನ ನಂಬಿ ಮೋಸವನ್ನು ಹೋಗಬೇಡಿ. ನಾವು ಅದನ್ನು ರಿಸರ್ಚ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಎಲ್ಲ ವಿಡಿಯೋವನ್ನು ಮಾಡಿದ್ದೀವಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.